ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೋಡ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಪುಂಚಿ ಆಯೋಗ ಅಥವಾ ಪುಂಚಿ ಕಮಿಷನ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಕಳೆದೊಂದು ವಿಡಿಯೋದಲ್ಲಿ ನೋಡ್ರಿ ನಾವು ಸರ್ಕಾರಿ ಆಯೋಗದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸರ್ಕಾರಿ ಆಯೋಗವನ್ನು ಕೂಡ ಯಾವುದಕ್ಕೋಸ್ಕರ ರಚನೆ ಮಾಡಿದ್ರೆ ಅಂದರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವಿನ ಸಂಬಂಧಗಳನ್ನು ಯಾವ ಥರನಾಗಿ ಸುಧಾರಣೆ ಮಾಡಬೇಕನ್ನೋ ಒಂದು ವಿಚಾರಕ್ಕಾಗಿ ಏನಪ್ಪ ಅಂದರೆ ಸರ್ಕಾರಿ ಆಯೋಗವನ್ನು ರಚನೆ ಮಾಡಿದ್ರು ಈ ಆಯೋಗವನ್ನು ಹತ್ತೊಂಬತ್ತು ನೂರ ಎಂಬತ್ಮೂರಲ್ಲಿ ರಚನೆ ಮಾಡಿರ್ತಾರೆ ಇವರು ಒಟ್ಟು ಎರಡ್ ನಲ್ವತ್ತೇಳು ಶಿಫಾರಸುಗಳನ್ನು ಮಾಡಿರ್ತಾರೆ ಇದಾದ್ಮೇಲೆ ನೋಡ್ರಿ ಸರ್ಕಾರಕ್ಕೆ ಅಂದ್ರೆ ಇಷ್ಟೆಲ್ಲಾ ಆಯೋಗ ಬಂತು ರಚನೆಯನ್ನ ಮಾಡಿದ್ವಿ ಮತ್ತೆ ಶಿಫಾರಸುಗಳನ್ನು ಕೊಟ್ಟರು ಸಹ ಏನಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವಿನ ಸಂಬಂಧಗಳು ಇನ್ನೂ ಸುಧಾರಣೆ ಆಗ್ಬೇಕಂತ ಯೋಚನೆಯನ್ನ ಮಾಡ್ತಾರೆ ಅದಕ್ಕೋಸ್ಕರ ನೋಡ್ರಿ ರಾಜ್ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಏನಪ್ಪಾ ಅಂದ್ರೆ ಪುಂಚಿ ಜಸ್ಟಿಸ್ ಮದನ್ ಮೋಹನ್ ಪುಂಚಿ ಇವರೇನಾಗಿರ್ತಾರೆ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ರಿಟೈರ್ಡನ್ನಾಗಿರ್ತಾರೆ ಇವರ ಒಂದು ಚೇರ್ಮನ್ಶಿಪ್ ಅಲ್ಲಿ ಅಥವಾ ಇವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ ಅಂದ್ರೆ ಎರಡು ಸಾವಿರದ ಏಳರಲ್ಲಿ ಪುಂಚಿ ಕಮಿಷನ್ಸನ್ನು ಫಾರ್ಮ್ ಮಾಡ್ತಾರೆ ಇದರ ಉದ್ದೇಶನೂ ಕೂಡ ಏನಾಗಿರುತ್ತೆ ಅಂದರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವಿನ ಸಂಬಂಧಗಳನ್ನು ಯಾವ ಥರನಾಗಿ ಸುಧಾರಣೆನ ಮಾಡೋದು ನೋಡ್ರಿ ಈ ಒಂದು ಆಯೋಗ ಯಾವಾಗ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡುತ್ತೆ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡುತ್ತೆ ಸೊ ನೋಡ್ರಿ ಈ ಆಯೋಗಕ್ಕೆ ಮುದ್ಯ ಕೆಲಸ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದು ಯಾವ ತರನಾಗಿ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳೇನಿದೆ ಈ ರಾಜ್ಯ ಸರ್ಕಾರಗಳ ಮಧ್ಯೆ ಯಾವ ತರನಾಗಿ ಆಪರೇಷನ್ಸ್ ಅಂದರೆ ಕೆಲಸಗಳು ನಡೀತಾ ಇದೆ ಜೊತೆಗೆ ನೋಡ್ರಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರಕ್ಕಿರುವಂಥ ಕೆಲಸಗಳೇನು ರಾಜ್ಯ ಸರ್ಕಾರಕ್ಕಿಳುವಂಥ ಕೆಲಸಗಳೇನು ಮತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಮಧ್ಯೆ ಯಾವ ತರನಾಗಿ ಕೋಆಪ್ರೇಷನ್ಸ್ ಇದೆ ಅಂದ್ರೆ ಒಂದಕ್ಕೊಂದು ಸಹಕಾರ ಇದೆ ಅಂತೇಳಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಸಂಬಂಧದ ಸಲುವಾಗಿ ಏನು ಕೋರ್ಟಿನ ಜಡ್ಜ್ಮೆಂಟ್ಸ್ ಬಂದಿದೆ ಅಥವಾ ಕೋರ್ಟ್ ನಲ್ಲಿ ಏನು ಕೇಸಸ್ಗಳಾಗಿ ಅವರು ಜಡ್ಮೆಂಟ್ ಅನ್ನ ಅಥವಾ ತೀರ್ಪುಗಳನ್ನ ಹೊಡಿಸಿದಲ್ಲ ಆ ತೀರ್ಪುಗಳನ್ನ ಗಮನದಲ್ಲಿ ಇಟ್ಕೊಂಡೇನಪ್ಪಾ ಅಂದ್ರೆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಈ ಒಂದು ಇನ್ವೆಸ್ಟಿಗೇಷನ್ ಏನೇನಪ್ಪಾ ಅಂದ್ರೆ ಕೇವಲ ಒಂದು ಸ್ಪಿಯರ್ ಅಲ್ಲಿ ಮಾತ್ರ ಮಾಡೋದಲ್ಲ ಅಂದ್ರೆ ಕೇವಲ ಅಡ್ಮಿನಿಸ್ಟ್ರೇಟಿವ್ ಏರಿಯಾದಲ್ಲಿ ಆಡಳಿತಾತ್ಮಕ ಏರಿಯಾದಲ್ಲಿ ಮಾತ್ರ ಮಾಡೋದಲ್ಲ ಬದಲಾಗಿ ಏನಂದ್ರೆ ಈ ಒಂದು ಜವಾಬ್ದಾರಿಗಳೇನಿದೆ ಅಲ್ಲ ಒಂದು ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿರೋದೇನೆಂದ್ರೆ ಈ ಶಾಸಕಾಂಗ ಕ್ಷೇತ್ರ ಇರ್ಬೋದು ಮತ್ತೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಅಲ್ಲಿ ಏನಪ್ಪ ಅಂದರೆ ಗವರ್ನರ್ ಪಾತ್ರ ಏನಿದೆ ಅದ್ರದ್ದು ಇರ್ಬೋದು ಜೊತೆಗೆ ಏನಂದ್ರೆ ಈ ಒಂದು ಸ ಎಮರ್ಜೆನ್ಸಿ ಪ್ರೊವಿಷನ್ಸ್ ಏನಿದೆ ತುರ್ತು ಪರಿಸ್ಥಿತಿ ಪ್ರೊವಿಷನ್ಸ್ ಏನಿದೆ ಅದಿರ್ಬೋದು ಮತ್ತೆ ಶಾಸಕಾಂಗ ಮಾತ್ರ ಅಲ್ಲದೆ ಏನಂದ್ರೆ ಹಣಕಾಸಿನ ಸಂಬಂಧ ಯಾವ ಥರನಾಗಿದೆ ಇದ್ರ ಜೊತೆಗೆ ನೋಡ್ರಿ ಸೋಷಿಯಲ್ ಪ್ಲಾನಿಂಗ್ ಯಾವ ತರನಾಗ್ ಜೊತೆಗೆ ಏನಪ್ಪ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಯಾವ ತರನಾಗಿ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಯಾವ ತರನಾಗಿ ಅನುದಾನಗಳನ್ನು ಕೊಡ್ತಿದ್ದಾರೆ ಇದ್ರ ಜೊತೆಗೆ ನೋಡಿರಿ ರಿಸೋರ್ಸನ್ನು ಯಾವ ಥರನಾಗಿ ಶೇರ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಏನಂದರೆ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳಿದ್ರೆ ಅಲ್ಲಿ ಅಂದ್ರೆ ಈ ಒಂದು ರಿವರ್ ಶೇರಿಂಗ್ ಅಂತ ಇರುತ್ತೆ ಈಗ ನೋಡ್ರಿ ಕರ್ನಾಟಕನ ನೀವು ಕನ್ಸಿಡರ್ ಮಾಡಿದರೆ ಕರ್ನಾಟಕ ಬೇರೆ ಬೇರೆ ರಾಜ್ಯದ ಜೊತೆಗೆ ಏನಂದರೆ ವಾಟರ್ ಶೇರಿಂಗನ್ನು ಮಾಡುತ್ತೆ ಪ್ರಮುಖವಾಗಿ ಮೂರು ನೋಡೋದಾದರೆ ಕೃಷ್ಣ ವಾಟರ್ ಇರ್ಬೋದು ಕಾವೇರಿ ವಾಟರ್ ಇರ್ಬೋದು ಇತ್ತೀಚೆಗೆ ಏನಪ್ಪ ಅಂದರೆ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಏನಾಗಿದೆ ಈ ಒಂದು ಮಹದಾಯಿ ವಾಟರ್ ಡಿಸ್ಪ್ಯೂಟ್ಸ್ ಇದೆಯಲ್ಲ ಈ ತರನಾಗಿ ಡಿಸ್ಪ್ಯೂಟ್ಸ್ ಇದ್ದಾಗ ಅಂದ್ರೆ ಈ ತರನಾಗಿ ನೀರು ಹಂಚಿಕೆ ಇದ್ದಾಗ ಯಾವ ತರನಾಗಿ ನಾವು ನೀರು ಹಂಚಿಕೆಯನ್ನ ಮಾಡಬೇಕು ಮತ್ತೆ ಈ ಸಮಸ್ಯೆಗಳನ್ನ ಹೇಗೆ ಹೇಳಿ ತನಿಖೆ ಮಾಡೋದಕ್ಕೋಸ್ಕರ ಏನಂದ್ರೆ ಪುಂಚಿ ಕಮಿಷನ್ಸ್ ಅನ್ನ ಫಾರ್ಮ್ ಮಾಡ್ತಾರೆ ಒಟ್ಟು ನೋಡ್ರಿ ಎರಡ್ ನೂರ ನಲ್ವತ್ ಎಪ್ಪತ್ನಾಲ್ಕು ರೆಕಮೆಂಡೇಶನ್ಸ್ ಪುಂಚಿ ಕಮಿಷನ್ಸ್ ಕೊಡುತ್ತಿಲ್ಲಿ ಒಟ್ಟು ಎರಡ್ ನೂರ ಎಪ್ಪತ್ನಾಲ್ಕು ರೆಕಮೆಂಡೇಶನ್ಸ್ ಅನ್ನ ಕೊಡುತ್ತೆ ಸೊ ಅದರಲ್ಲಿ ಪ್ರಮುಖವಾದ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಅನ್ನ ನಾವೇನಪ್ಪ ಅಂದರೆ ಪಾರ್ಟ್ ವೈಸ್ ಅಥವಾ ನಾವು ನೋಡ್ತಾ ಹೋಗೋಣ ಮೊದಲೇದಾಗಿ ನೋಡ್ರಿ ಏನು ಮಾಡ್ತಾರೆ ಅಂದರೆ ಫೈನಾನ್ಸ್ ಕಮಿಷನ್ಸ್ ಅಥವಾ ಹಣಕಾಸಿನ ಆಯೋಗದ ಮೇಲೆ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾರೆ ಸೊ ಏನು ರೆಕಮೆಂಡೇಶನ್ಸ್ ಮಾಡ್ತಾರೆ ಅಂದರೆ ಹಣಕಾಸು ಆಯೋಗ ಫಾರ್ಮ್ ಆದಾಗ ನೀವು ಏನು ಮಾಡ್ಬೇಕಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಇದೆ ಅಂದರೆ ಒಂದು ಬೇಸಿಸ್ ಮೇಲೆ ಮಾಡ್ತಿದ್ವಿ ಎಷ್ಟು ಶೇರಿಂಗನ್ನು ಮಾಡ್ತಿದ್ವಿ ಅಂತೇಳಿ ಮುಂಚೆನೇ ಹೇಳೋದ್ರಿಂದ ಏನಪ್ಪ ಅಂದರೆ ಫೈನಲ್ ಸ್ಟೇಜಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ಎಫಿಷಿಯಂಟ್ ಆಗಿ ಅಂದರೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸೊ ಸೊಡ್ರಿ ಫೈನಾನ್ಸ್ ಕಮಿಷನ್ ಮಾಡುವಂತ ಮುಖ್ಯ ಉದ್ದೇಶ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್ ಅಂದ್ರೆ ಈಗ ಏನು ತೆರಿಗೆ ಹಣ ಇರುತ್ತಲ್ಲ ಅದನ್ನೇನಂದರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ರಾಜ್ಯ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಯಾವ ತರನಾಗಿ ಅದನ್ನ ನಾವು ಡೆವಲ್ಯೂಷನ್ಸ್ ಮಾಡ್ಬೇಕಂದ್ರೆ ಅದನ್ನ ಹಂಚಿಕೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನ ಫಾರ್ಮ್ ಮಾಡ್ತಾರೆ ಇಂತ ಹಣಕಾಸು ಆಯೋಗದಲ್ಲಿ ಏನಂದ್ರೆ ನೀವು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಏನ್ ಮಾಡ್ಬೇಕಂದ್ರೆ ಮುಂಚೆನೇ ಹೇಳಿರ್ಬೇಕು ಏನ್ ನಿಮ್ಮ ಟರ್ಮ್ಸ್ ಅಂಡ್ ರೆಫರೆನ್ಸಸ್ ಇದೆ ಅಂತ ಹೇಳಿ ಹಾಗಾಗಿ ನೋಡ್ರಿ ಫೈನಲ್ ಸ್ಟೇಜಸ್ ಬಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ಎಫಿಷಿಯಂಟ್ ಆಗಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಏನು ಆಯೋಗದ ರೆಕಮೆಂಡೇಶನ್ಸ್ ಏನಿರತ್ತಲ್ಲ ಅವುಗಳನ್ನ ಫುಲ್ಫಿಲ್ ಮಾಡ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ಹೇಳ್ತಾರೆ ಹೇಳ್ತಾರಂದ್ರೆ ಈಗ ಕೇಂದ್ರ ಸರ್ಕಾರ ಏನು ಹಣವನ್ನು ಕಲೆಕ್ಟ್ ಮಾಡ್ತಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸೆಸ್ ಮತ್ತೆ ಸರ್ಚಾರ್ಜ್ ಮೂಲಕ ಸೆಸ್ ಮತ್ತೆ ಸರ್ಚಾರ್ಜ್ ಮೂಲಕ ಏನು ಹಣವನ್ನು ಕಲೆಕ್ಟ್ ಮಾಡ್ತಿದ್ದಿಲ್ಲ ಇದು ತುಂಬಾ ಜಾಸ್ತಿ ಆಗ್ತಿದೆ ಇದರಿಂದ ಏನಾಗ್ತಿದೆ ಅಂದ್ರೆ ಜನರಿಗೆ ಬರ್ಡನ್ ಆಗ್ತಾ ಇದೆ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಈ ಒಂದು ಸೆಸ್ ಮತ್ತೆ ಸರ್ಚಾರ್ಜನ್ನು ಕಲೆಕ್ಟ್ ಮಾಡೋದನ್ನ ಕಡಿಮೆ ಮಾಡ್ರಿ ಅಂತ ಅವರು ಹೇಳ್ತಾರೆ ಅದಕ್ಕೋಸ್ಕರ ಈಗಿರುವಂಥ ಪ್ರೊವಿಷನ್ಸನ್ನು ನೀವು ಮತ್ತೆ ರಿವೈಸ್ ಮಾಡ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಈಗ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ನಾವು ಎಕ್ಸ್ಪೆಂಡಿಚರ್ ಮಾಡಬೇಕಾದ್ರೆ ಒಂದು ಏನಾದರೂ ನಾವು ಖರ್ಚನ್ನು ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿ ಖರ್ಚು ಮಾಡೋದಕ್ಕಿಂತ ಅನ್ಪ್ಲ್ಯಾನ್ ಮಾಡೋದಕ್ಕೆ ಖರ್ಚು ಮಾಡೋದಕ್ಕಿಂತ ಒಂದು ವಿಧಾನ ಬೇರೆ ಇರುತ್ತೆ ಈಗ ನಾವು ಪ್ಲಾನ್ ಮಾಡಿ ಖರ್ಚು ಮಾಡ್ತಾ ಹೋದರೆ ಇಷ್ಟೇ ಹಣ ನಾವು ಇಲ್ಲಿ ವಿನಿಯೋಗಿಸ್ಬೇಕಂತ ಹೇಳ್ತೀವಿ ಅನ್ಪ್ಲ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಒಂದು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ಪುಂಚಿ ಕಮಿಷನ್ಸ್ ಏನು ಹೇಳುತ್ತಂದ್ರೆ ನೀವೊಂದು ಎಕ್ಸ್ಪರ್ಟ್ ಪ್ಯಾನಲನ್ನು ರೆಡಿ ಮಾಡ್ರಿ ಅಥವಾ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರೆಡಿ ಮಾಡ್ರಿ ಈ ಎಕ್ಸ್ಪರ್ಟ್ ಕಮಿಟಿ ಏನು ಮಾಡಬೇಕಂದ್ರೆ ಡಿಸ್ಟಿಂಗ್ವಿಷ್ ಮಾಡಬೇಕು ಏನು ಡಿಸ್ಟಿಂಗ್ವಿಷ್ ಅನ್ನಪ್ಪ ಅಂದರೆ ಏನು ಡಿಸ್ಟಿಂಗ್ವಿಶ್ ಅಥವಾ ಏನು ನಾವು ಡಿಸ್ಟಿಂಗ್ವಿಷ್ ಅಂದರೆ ನೋಡ್ರಿ ಇಲ್ಲಿ ಬೇರೆ ಬೇರೆ ಥರನಾಗಿ ನೋಡೋದು ಅಂದರೆ ಸಪ್ರೇಟ್ ಮಾಡೋದು ಏನು ಡಿಸ್ಟಿಂಗ್ವಿಶ್ ಮಾಡ್ಬೇಕಂದ್ರೆ ಇವರು ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಏನಿದೆ ಅನ್ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಏನಿದೆ ಅಂದರೆ ನಾವು ಒಂದು ಖರ್ಚನ್ನು ಮಾಡಿದಾಗ ಪ್ಲ್ಯಾನ್ ಮಾಡ್ ಮಾಡಿದಾಗ ಏನಾಗುತ್ತೆ ಅನ್ಪ್ಲಾಂಡ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನೀವು ರಿವ್ಯೂ ಮಾಡೋದಕ್ಕೋಸ್ಕರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರೆಡಿ ಮಾಡಿರಿ ಅಂತ ಅವರು ಹೇಳ್ತಾರೆ ಜೊತೆಗೆ ನೋಡ್ರಿ ಇವರು ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಏನು ಕೊಡ್ತಾರೆ ಅಂದರೆ ಫೈನಾನ್ಸ್ ಕಮಿಷನ್ ಮತ್ತು ಪ್ಲ್ಯಾನಿಂಗ್ ಕಮಿಷನ್ ಏನಿದೆ ಈಗ ಅದು ನೋಡ್ರಿ ನೀತಿ ಆಯೋಗ ಅಂತ ಮಾಡಿದರೆ ಮುಂಚೆ ಪ್ಲ್ಯಾನಿಂಗ್ ಕಮಿಷನ್ ಅಂತ ಇತ್ತು ಸೊ ಫೈನಾನ್ಸ್ ಕಮಿಷನ್ ಮತ್ತೆ ಪ್ಲಾನಿಂಗ್ ಕಮಿಷನ್ಸ್ ಅನ್ನ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಂಕ್ರೋನಸ್ ಆಗಿ ಅಂದ್ರೆ ಫಾರ್ಮ್ ಮಾಡ್ಬೇಕಂತ ಅವರು ಹೇಳ್ತಾರೆ ಇಲ್ಲಿ ನೋಡ್ರಿ ಸಿಂಕ್ರೋನಸ್ ಅಂದ್ರೆ ಏನಪ್ಪಾ ಅಂದ್ರೆ ಜೊತೆ ಜೊತೆಗೆ ಫಾರ್ಮ್ ಮಾಡ್ಬೇಕಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಇವೆರಡನ್ನ ಒಂದೇ ಟೈಮ್ ಅಲ್ಲಿ ಫಾರ್ಮ್ ಮಾಡೋದು ಜೊತೆಗೆ ಅವೇನಪ್ಪಾ ಅಂದ್ರೆ ಒಂದಕ್ಕೊಂದು ಸಹಕಾರ ಕೊಟ್ಟು ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಎಫಿಷಿಯಂಟ್ ಆಗಿ ಮಾಡ್ಬೋದು ಮಾಡಬಹುದು ಅಂದ್ರೆ ಈ ಒಂದು ಸ್ಕೀಮ್ಸ್ ಯೋಜನೆಗಳನ್ನಾಗಲಿ ಜಾರಿಗೆ ತರಬಹುದು ಅಂತ ಅವರು ಹೇಳ್ತಾರೆ ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಒಂದು ಡಿವಿಜನ್ಸ್ ಆದಂತ ಫೈನಾನ್ಸ್ ಡಿವಿಜನ್ಸ್ ಏನಿದೆಯಲ್ಲ ಅದನ್ನು ನೀವು ಫುಲ್ ಫ್ಲೆಡ್ಜೆಡ್ ಡಿಪಾರ್ಟ್ಮೆಂಟ್ ಹೇಳಿ ಹೇಳ್ತಾರೆ ಫೈನಾನ್ಸ್ ಏನು ಮಾಡ್ಬೇಕಂದ್ರೆ ಫುಲ್ ಫ್ಲೆಡ್ಜೆಡ್ ಡಿಪಾರ್ಟ್ಮೆಂಟ್ ಹೇಳಿ ಅವ್ರು ಹೇಳ್ತಾರೆ ಇದನ್ನು ಕೂಡ ಏನಪ್ಪ ಅಂದ್ರೆ ಟ್ವೆಲ್ತ್ ಫೈನಾನ್ಸ್ ಕಮಿಷನ್ಸ್ ಏನಿರ್ತಾ ಅದು ಒಪ್ಕೊಂಡಿತ್ತು ಈ ಥರ ನೋಡ್ರಿ ನಾವು ಫುಲ್ ಫ್ಲೆಡ್ಜೆಡ್ ಡಿಪಾರ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲೊಬ್ರು ಪರ್ಮನೆಂಟ್ ಸೆಕ್ರೆಟರಿಯರಿಟ್ ಇರ್ತಾರೆ ಇಲ್ಲೊಬ್ರು ಏನಿರ್ತಾರೆ ಅಂದರೆ ಪರ್ಮನೆಂಟ್ ಸೆಕ್ರೆಟ್ರಿ ಇರ್ತಾರೆ ಅವುಗಳು ಅವ್ರು ಏನು ಮಾಡ್ತಾರೆ ಅಂದರೆ ಎಷ್ಟು ಡಿವಲ್ಯೂಷನ್ ಆಗಬೇಕು ಏನಾಗಬೇಕು ಅನ್ನೋದನ್ನು ನೋಡ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡ್ರಿ ನಾವು ಪುಂಚಿ ಕಮಿಷನ್ಸ್ ಆಯೋಗದ ಒಂದು ಶಿಫಾರಸುಗಳನ್ನು ನೋಡ್ತಾ ಹೋಗೋದ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ಒಂದು ಗವರ್ನರ್ಸ್ ಮೇಲೆ ಅಥವಾ ರಾಜ್ಯಪಾಲರ ಮೇಲೆ ಏನು ಶಿಫಾರಸುಗಳನ್ನು ಕೊಟ್ಟಾರ ಅಂತೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾಕಂದ್ರೆ ನೋಡ್ರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂದರೆ ರಾಜ್ಯಪಾಲರ ಮೇಲೆ ಇವರೇನು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಈಗಿನ ಒಂದು ಪ್ರೆಸೆಂಟ್ ನೀವೇನಂದರೆ ಪೊಲಿಟಿಕಲ್ ಸಿನಾರೋನ್ನು ನೋಡಿದಾಗ ನಿಮಗದು ಕರೆಕ್ಟಾಗಿ ಅನಿಸುತ್ತೆ ಸೊಡ್ರಿ ಒಂದೊಂದೇ ರೆಕಮೆಂಡೇಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲೇದಾಗಿ ಏನ್ ಅಂದರೆ ಯಾರನ್ನ ನೀವು ನೀವು ರಾಜ್ಯಪಾಲರನ್ನಾಗಿ ನೇಮಕ ಅನ್ನೋದಕ್ಕೆ ನೋಡ್ರಿ ಪುಂಚಿ ಆಯೋಗ ಏನ್ ಅಂದ್ರೆ ಯಾವ ಒಂದು ವ್ಯಕ್ತಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಆಕ್ಟಿವ್ ಪೊಲಿಟಿಕ್ಸ್ ಅಥವಾ ಲೋಕಲ್ ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗಿರಲ್ಲ ಅಂತ ಒಬ್ಬ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಬೇಕಂತ ಹೇಳ್ತಾರೆ ಅಟ್ಲೀಸ್ಟ್ ನೋಡ್ರಿ ಅವ್ರ ಏನಂದ್ರೆ ಎರಡು ವರ್ಷಕ್ಕಿಂತ ಕಮ್ಮಿ ಇಲ್ದಂತೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಪೊಲಿಟಿಕ್ಸ್ ಅಲ್ಲಿ ಅವರು ಇರಬಾರ್ದು ಎರಡು ವರ್ಷಕ್ಕಿಂತ ಕಮ್ಮಿ ಇಲ್ಲದಂತೆ ಯಾವುದೇ ತರದಂತ ಪೊಲಿಟಿಕ್ಸ್ ಪೊಲಿಟಿಕ್ಸ್ ಅಲ್ಲಿ ಅಂದ್ರೆ ರಾಜಕೀಯದಲ್ಲಿ ಇನ್ವಾಲ್ವ್ ಇರದಂತ ವ್ಯಕ್ತಿನ ನೀವೇನು ಮಾಡ್ಬೇಕಂದ್ರೆ ರಾಜ್ಯಪಾಲರ್ನಾಗಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಹೇಳ್ತಾರೆ ಆಮೇಲೆ ಈ ರಾಜ್ಯಪಾಲರು ಏನಾಗಿರ್ಬೇಕಂದ್ರೆ ಸ್ಥಳೀಯರಾಗಿರದೆ ಬೇರೆ ರಾಜ್ಯದವರಾಗಿರ್ಬೇಕು ಅಂತ ಹೇಳ್ತಾರೆ ಈ ರಾಜ್ಯಪಾಲದವ್ರು ಏನಪ್ಪ ಅಂದ್ರೆ ಯಾರು ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತಿರಲ್ಲ ಅವ್ರು ಏನಾಗಿರ್ಬೇಕಂದ್ರೆ ಬೇರೆ ರಾಜ್ಯದವರಾಗಿರ್ಬೇಕಂತ ಹೇಳ್ತಾರೆ ಸ್ಥಳೀಯರ ಬದಲಾಗಿ ನೀವೇನಂದರೆ ಬೇರೆ ರಾಜ್ಯದವ್ರನ್ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾರೆ ಆಮೇಲೆ ನೋಡಿರಿ ರಾಜ್ಯಪಾಲರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ನೀವೇನು ಮಾಡ್ಬೇಕಂದ್ರೆ ಯಾರು ರಾಜ್ಯದ ಮುಖ್ಯಮಂತ್ರಿಗಳಿದಾರಲ್ಲ ಅವ್ರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಆಮೇಲೆ ನೀವೇನು ಮಾಡ್ಬೇಕಂದ್ರೆ ಅವ್ರನ್ನ ಅಪಾಯಿಂಟ್ಮೆಂಟನ್ನು ಮಾಡಬೇಕಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕರ್ನಾಟಕದಲ್ಲಿ ನೀವು ರಾಜ್ಯಪಾಲರನ್ನ ನೇಮಕಾತಿ ಮಾಡ್ಬೇಕಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ನೀವೇನು ಮಾಡ್ಬೇಕಂದ್ರೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರನ್ನ ನೇಮಕಾತಿ ಮಾಡಬೇಕಾಗತ್ತೆ ಆಮೇಲೆ ನೋಡ್ರಿ ರಾಜ್ಯಪಾಲರನ್ನ ನೇಮಕಾತಿ ಮಾಡ್ಬೇಕಾದ್ರೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಬೇಕು ಆ ಕಮಿಟಿ ರೆಕಮೆಂಡೇಶನ್ಸ್ ಮೇಲೆ ನೀವು ನೇಮಕಾತಿ ಮಾಡ್ಬೇಕಂತ ಹೇಳ್ತಾರೆ ಸೋಡ್ರಿ ಇದೇ ಥರನ ಅಂತ ಕಮಿಟಿನ ಏನ್ ಹೇಳಿದ್ರಪ್ಪ ಅಂದ್ರೆ ಸರ್ಕಾರಿ ಆಯೋಗದಲ್ಲೂ ಹೇಳಿದ್ರು ಈಗ ಪುಂಚಿ ಆಯೋಗದಲ್ಲೂ ಕೂಡ ಹೇಳ್ತಿದ್ದಾರೆ ಸೋಡ್ರಿ ಈ ಒಂದು ಕಮಿಟಿಯಲ್ಲಿ ಅವರು ಯಾರಿಗೆ ಹೇಳ್ತಾರಂದರೆ ರಾಜ್ಯಪಾಲರನ್ನ ನೇಮಕ ಮಾಡ್ಬೇಕಾದ್ರೆ ಯಾರ್ಯಾರು ಇರ್ಬೇಕಂತ ಹೇಳ್ತಾರಂದ್ರೆ ಮೊದಲೇದಾಗಿ ನೋಡ್ರಿ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಇರಬೇಕು ಆಮೇಲೆ ಹೋಮ್ ಮಿನಿಸ್ಟರ್ ಇರಬೇಕು ಜೊತೆಗೆ ಏನಪ್ಪ ಅಂದ್ರೆ ಸ್ಪೀಕರ್ ಆಫ್ ಲೋಕಸಭಾ ಲೋಕಸಭೆಯ ಸ್ಪೀಕರ್ ಇರಬೇಕು ಇದ್ರ ಜೊತೆಗೆ ಯಾರು ಯಾರು ಕನ್ಸರ್ನ್ಡ್ ಚೀಫ್ ಮಿನಿಸ್ಟರ್ ಇದ್ದಾರೆ ಅಂದ್ರೆ ಯಾವ ರಾಜ್ಯಕ್ಕೆ ರಾಜ್ಯಪಾಲರನ್ನ ನೀವು ಆಯ್ಕೆ ಮಾಡ್ತಿದ್ರಲ್ಲ ಆ ರಾಜ್ಯದ ಮುಖ್ಯಮಂತ್ರಿಗಳು ಈ ಕಮಿಟಿಯಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ ಈ ನಾಲ್ಕು ಜನ ಸೇರಿ ಯಾವ ಒಂದು ಹೆಸರನ್ನ ರೆಕಮೆಂಡೇಶನ್ಸ್ ಮಾಡುತ್ತಲ್ಲ ಅವರನ್ನ ರಾಷ್ಟ್ರಪತಿಗಳೇನು ಮಾಡ್ಬೇಕಂದ್ರೆ ನೇಮಕವನ್ನ ಮಾಡಬೇಕಾಗತ್ತೆ ಸೊಡ್ರಿ ಇದೇ ತರನಾಗಿ ನಾವು ಸರ್ಕಾರಿ ಆಯೋಗದಲ್ಲಿ ನೋಡಿದಾಗ ಅಂದ್ರೆ ಅಲ್ಲಿ ಸ್ಪೀಕರ್ ಆಫ್ ದಿ ಲೋಕಸಭಾ ಇದ್ರು ಜೊತೆಗೆ ಏನಿದ್ರು ಅಂದ್ರೆ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಕೂಡ ಅಲ್ಲಿ ಇದ್ರು ಆ ಒಂದು ಆಯೋಗದಲ್ಲಿ ಯಾರು ಹೇಳಿದ್ರೆ ಅಂದ್ರೆ ಲೋಕಸಭೆಯ ಸ್ಪೀಕರ್ ಇರಬೇಕು ಜೊತೆಗೆ ರಾಜ್ಯಸಭೆಯ ಚೇರ್ಮನ್ ಆದಂತ ಇರಬೇಕು ಜೊತೆಗೆ ಇರಬೇಕು ಜೊತೆಗೆ ಪ್ರೈಮ್ ಮಿನಿಸ್ಟರ್ ಇರಬೇಕು ಇವರ ಒಂದು ಕಮಿಟಿ ಮೇಲೆ ಯಾರು ಒಂದು ರೆಕಮೆಂಡೇಶನ್ಸ್ ಬರುತ್ತಲ್ಲ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ರಿ ಅಂತ ಹೇಳಿ ಸರ್ಕಾರಿ ಆಯೋಗದಲ್ಲಿ ಹೇಳಿದ್ರು ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಏನು ರೆಕಮೆಂಡೇಶನ್ ಅಂದ್ರೆ ಡಾಕ್ಟ್ರಿನ್ ಆಫ್ ಪ್ಲೇಜರ್ ಅನ್ನ ನೀವು ರಿಪೀಲ್ ಮಾಡ್ರಿ ಅಂತ ಹೇಳ್ತಾರೆ ನೋಡ್ರಿ ಏನು ಡಾಕ್ಟ್ರಿನ್ ಆಫ್ ಪ್ಲೇಜರ್ ಅಂತಂದ್ರೆ ಸೊ ನಿಮಗೆ ಗೊತ್ತಿದೆ ರಾಜ್ಯಪಾಲರು ಅಂತ ಬಂದಾಗ ರಾಜ್ಯಪಾಲರ ಒಂದು ಆಫೀಸ್ ಟರ್ಮ್ ಏನಿದೆ ಅಂದರೆ ಅವರ ಕಾರ್ಯಾವಧಿ ಏನಿದೆ ಅಂದರೆ ಐದು ವರ್ಷದವರೆಗೂ ಅವರು ಕೆಲಸವನ್ನ ಮಾಡ್ಬೋದು ಅಥವಾ ಎಲ್ಲಿವರೆಗೆ ಅವರಿಗೆ ರಾಷ್ಟ್ರಪತಿಗಳ ವಿಶ್ವಾಸ ಇರುತ್ತೆ ಸೊ ನಾ ಡ್ಯೂರಿಂಗ್ ದ ಪ್ಲೆಷರ್ ಆಫ್ ದ ಗೌರ್ ಪ್ರೆಸಿಡೆಂಟ್ ಅಂತ ನಾವು ಕರಿತೀವಿ ರಾಜ್ಯಪಾಲರು ಎಲ್ಲಿವರೆಗೂ ಕೆಲಸವನ್ನು ಮಾಡ್ಬೋದು ಅವ್ರ ಆಫೀಸ್ ಟರ್ಮ್ ಎಲ್ಲಿವರೆಗೂ ಇರುತ್ತೆ ಐದು ವರ್ಷದವರೆಗೆ ಇರುತ್ತೆ ಅಥವಾ ಅವ್ರು ಎಲ್ಲಿವರೆಗೆ ರಾಷ್ಟ್ರಪತಿಗಳ ಒಂದು ವಿಶ್ವಾಸವನ್ನು ಹೊಂದಿರ್ತಾರಲ್ಲ ಅಲ್ಲಿವರೆಗೂ ಕೂಡ ಏನಪ್ಪಾ ಅಂದರೆ ಅವ್ರ ಆಫೀಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿವರೆಗೂ ಕೂಡ ಅವರ ಕಾರ್ಯಾವಧಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಪುಂಚಿ ಕಮಿಷನ್ಸ್ ಏನ್ ರೆಕಮೆಂಡ್ ಮಾಡುತ್ತೆಂದ್ರೆ ಈ ಒಂದು ಡಾಕ್ಟ್ರಿನ್ ಆಫ್ ಪ್ಲೆಷರ್ ಏನಿದೆ ಅಂದ್ರೆ ರಾಷ್ಟ್ರಪತಿಗಳ ವಿಶ್ವಾಸ ಇರುವವರೆಗೂ ಗವರ್ನರ್ ಆಫೀಸಲ್ಲಿ ಇರಬೇಕಂತ ಏನಿದೆ ಅಲ್ಲ ಈ ಒಂದು ಟರ್ಮ್ ಅಥವಾ ಈ ಒಂದು ಪ್ಲೆಷರ್ ನೀವು ರಿಪೀಲ್ ಮಾಡ್ರಿ ಅಥವಾ ಇದನ್ನ ತೆಗೆದು ಹಾಕ್ರಿ ಅಂತೇಳಿ ಪುಂಚಿ ಆಯೋಗ ಇಲ್ಲಿ ಹೇಳುತ್ತೆ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನು ರೆಕಮೆಂಡೇಶನ್ಸ್ ಮಾಡತ್ತಾಗತ್ತಂದ್ರೆ ಈ ರಾಜ್ಯಪಾಲರ ಒಂದು ಟೆನ್ಯೂರ್ ಏನಿದೆ ಅಂದ್ರೆ ಅವರ ಕಾರ್ಯಾವಧಿ ಏನಿದೆಯಲ್ಲ ಅದನ್ನ ಫಿಕ್ಸ್ ಮಾಡ್ರಿ ಈಗ ಏನಾಗುತ್ತೆ ಅಂದ್ರೆ ಕಾರ್ಯಾವಧಿ ನಾವು ಐದು ವರ್ಷಗಳ ಕಾಲ ಕೊಟ್ಟರು ಕೂಡ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಬೇರೆ ರಾಜ್ಯಗಳಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಕೆಲವೊಂದು ಟೈಮ್ ಅಲ್ಲಿ ರಾಷ್ಟ್ರಪತಿಗಳವ್ರ ಅವ್ರ ಕಡೆಯಿಂದ ರಾಜೀನಾಮೆಯನ್ನು ತೆಗೆದುಕೊಳ್ತಾರೆ ಹಾಗಾಗಿ ಅವರ ಒಂದು ಟೆನ್ಯೂರ್ ಏನಿದೆ ಅವರ ಒಂದು ಕಾರ್ಯಾವಧಿ ಏನಿದೆ ಅದು ಫಿಕ್ಸ್ ಇಲ್ಲ ಅದನ್ನ ನೀವು ಮೊದಲನೇದಾಗಿ ಫಿಕ್ಸ್ ಮಾಡ್ಕೋರಿ ಯಾವುದೇ ತರನಾಗಿ ಅಲ್ಲಿ ಚೇಂಜಸ್ ಅನ್ನ ಮಾಡ್ಬೇಡ್ರಿ ಯಾಕಂದ್ರೆ ಐದು ವರ್ಷ ಟೆನ್ಯೂರ್ ಫಿಕ್ಸ್ ಇದ್ದಾಗ ಅಲ್ಲಿ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾಡ್ತಾರೆ ಮಾಡ್ತಾರಂದ್ರೆ ಆ ಒಂದು ರಾಜ್ಯಪಾಲರು ತುಂಬಾ ಇಂಪಾರ್ಷಲ್ ಆಗಿ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಯಾರಿಗೂ ಫೇವರ್ ಮಾಡದೆ ಅವರು ತುಂಬಾ ಇಂಪೇವರ್ ಆಗಿ ಇಂಪೇವರ್ ಆಗಿ ಅಲ್ಲಿ ಮಾಡ್ತಾರೆ ಮಾಡ್ತಾರಂದ್ರೆ ಕೆಲಸವನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಅವ್ರನ್ನ ತೆಗೆದು ಹಾಕ್ಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ತುಂಬಾ ಸ್ಟ್ರಾಂಗ್ ರೀಸನ್ಸ್ ಇದ್ದಾಗ ಅಥವಾ ತುಂಬಾ ಸ್ಟ್ರಾಂಗ್ ರೀಸನ್ಸ್ ಇದ್ದಾಗ ಮಾತ್ರ ಅವ್ರನ್ನ ತೆಗೆದ್ ಹಾಕ್ಬೇಕಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಅವ್ರಿಗೆ ಅವ್ರ ಮೇಲೆ ಏನಾದರೂ ಲೀಗಲ್ ಆಕ್ಷನ್ಸ್ ಆದಾಗ ಮಾತ್ರ ನೀವು ಅವ್ರನ್ನ ತೆಗೆದು ಹಾಕ್ಬೇಕು ಸೊ ಅವ್ರನ್ನ ತೆಗೆದು ಹಾಕ್ಬೇಕಾದ್ರು ಕೂಡ ಏನಿರ್ಬೇಕಂದ್ರೆ ಒಂದು ಸ್ಟ್ರಾಂಗ್ ರೀಸನ್ಸ್ ಇರ್ಬೇಕು ಅಂದ್ರೆ ತುಂಬಾ ಕಾರಣಗಳಿರ್ಬೇಕು ತುಂಬಾ ತುಂಬಾ ಗಟ್ಟಿಯಾದಂತ ಕಾರಣಗಳಿರ್ಬೇಕು ಅಥವಾ ಏನಿರ್ಬೇಕಂದ್ರೆ ಅವ್ರ ಮೇಲೆ ಲೀಗಲ್ ಆಕ್ಷನ್ಸ್ ಆಗಿರ್ಬೇಕು ಯಾರ ಮೇಲೆ ರಾಷ್ಟ್ರಪತಿ ರಾಜ್ಯಪಾಲರ ಮೇಲೆ ಲೀಗಲ್ ಆಕ್ಷನ್ಸ್ ಆದಾಗ ಮಾತ್ರ ಅವ್ರನ್ನ ನೀವು ತೆಗೆದು ಹಾಕ್ಬೇಕು ಅಂತ ಹೇಳ್ತಾರೆ ಈ ಸಮಯದಲ್ಲಿ ಸಹ ಏನಪ್ಪಾ ಅಂದ್ರೆ ನೀವು ಅವ್ರನ್ನ ಡೈರೆಕ್ಟ್ ಆಗಿ ತೆಗೆದಾಕಿಲ್ಲ ಅವ್ರಿಗೊಂದು ಅವಕಾಶವನ್ನ ಮಾಡಿಕೊಡ್ಬೇಕು ಯಾರಿಗೆ ರಾಜ್ಯಪಾಲರಿಗೆ ಅವಕಾಶವನ್ನ ಮಾಡಿಕೊಟ್ಟು ಯಾವುದಕ್ಕೋಸ್ಕರ ಇವ್ರನ್ನ ತೆಗೆದ್ ಹಾಕ್ತಿದ್ದಾರೆ ಮತ್ತೆ ಅವರು ಅದಕ್ಕೆ ಅಬ್ಜೆಕ್ಷನ್ ಅನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಯಾರನ್ನೇ ಒಂದು ಆಫೀಸಿಂದ ತೆಗೆದ್ ಹಾಕ್ಬೇಕಾದ್ರೂ ಕೂಡ ನೋಡ್ರಿ ಕಾರಣಗಳು ಏನಂತ ಕೇಳಿದಾಗ ಅವರು ವಾದವನ್ನ ವ್ಯಕ್ತ ಮಾಡ್ತಾರೆ ಆ ತರದ ವಾದವನ್ನ ಮಾಡೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದೇನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಅವ್ರು ತೆಗೆದ್ ಹಾಕ್ಮೇಲೆ ಯಾವ್ದಕ್ಕೋಸ್ಕರ ತೆಗೆದ್ ಹಾಕಿದ್ರಿ ಅಂತ ಏನ್ ಕಾರಣಗಳಿದೆಯಲ್ಲ ಈ ಕಾರಣಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಪಾರ್ಲಿಮೆಂಟಿನ ಎರಡು ಹೌಸಸ್ಗೆ ಅಂದರೆ ಸಂಸತ್ತಿನ ಎರಡು ಒಂದು ಸಭೆಗಳಿಗೂ ಕೂಡ ನೀವು ಇದನ್ನ ತಿಳಿಸ್ಬೇಕಾಗತ್ತೆ ಅಂತ ಅವರು ಹೇಳ್ತಾರೆ ತುಂಬ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಅಥವಾ ತುಂಬ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಏನಂದ್ರೆ ನೋಡ್ರಿ ಇಂಪೀಚ್ಮೆಂಟ್ ಆಫ್ ಗವರ್ನರ್ ಅಂತ ಹೇಳ್ತಾರೆ ಸೊಡ್ರಿ ಇಂಪೀಚ್ಮೆಂಟ್ ಆಫ್ ಗವರ್ನರ್ಸ್ ಅಂದರೆ ಏನಪ್ಪಾ ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ಮಹಾಭಿಯೋಗ ಅಂತ ನಾವು ಕರಿತೀವಿ ಈಗ ರಾಷ್ಟ್ರಪತಿಗಳನ್ನ ಅವರ ಆಫೀಸಿಂದ ತೆಗೆದುಹಾಕ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಮಹಾಭಿಯೋಗ ಏನು ಮಾಡ್ತೀವಲ್ಲ ಅದೇ ತರನ ನೋಡ್ರಿ ರಾಜ್ಯಪಾಲರನ್ನ ತೆಗೆದುಹಾಕೋದಕ್ಕೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಇಂಪೀಚ್ಮೆಂಟ್ ಪ್ರೊಸೆಸ್ ಇಲ್ಲ ರಾಜ್ಯಪಾಲರನ್ನ ನೀವು ಅವರ ಆಫೀಸಿಂದ ಹಾಕಬೇಕಾದ್ರೆ ಅವ್ರಿಗೆ ಮಹಾಭಿಯೋಗ ಈ ತರದ ಯಾವುದೇ ಪ್ರೊಸೆಸ್ ಇಲ್ಲ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾಜ್ಯಪಾಲರನ್ನ ನೀವು ಇಂಪೀಚ್ಮೆಂಟ್ ಪ್ರೊಸೆಸ್ ಕೊಟ್ರೆ ರಾಜ್ಯಪಾಲರನ್ನ ತೆಗೆದು ಹಾಕೋದಕ್ಕೆ ಇಂಪೀಚ್ಮೆಂಟ್ ಅನ್ ಪ್ರೊಸನ್ನ ಕೊಟ್ರೆ ಮಹಾಭಿಯೋಗ ಪ್ರೊಸೆಸ್ ಅನ್ನ ಕೊಟ್ರೆ ಅವ್ರೇನಾದ್ರೂ ತಪ್ಪು ನಿರ್ಣಯವನ್ನ ತೆಗೆದುಕೊಂಡಾಗ ಅಥವಾ ಅವರು ಕೇಂದ್ರ ಸರ್ಕಾರದ ಪರವಾಗಿ ಅಥವಾ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನಾದರೂ ಕೆಲಸವನ್ನ ಮಾಡಿದಾಗ ಅವ್ರಿಗೂ ಕೂಡ ಒಂದು ಭಯ ಇರುತ್ತೆ ನನ್ನ ಮಹಾಭಿಯೋಗದ ಮೂಲಕ ಮಾಡ್ಬೋದಪ್ಪ ಅಂದರೆ ಇಂಪೀಚ್ಮೆಂಟ್ ಮೂಲಕ ಆಫೀಸಿಂದ ತೆಗೆದುಹಾಕ್ಬೋದು ಹಾಗಾಗಿ ನಾನು ಈ ತರದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಈಗ ಏನಾಗ್ತಿದೆ ನೋಡ್ರಿ ಗವರ್ನರನ್ನ ನೀವು ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಇಂಪೀಚ್ಮೆಂಟ್ ಮಾಡೋದಕ್ಕೆ ಆಗುವುದಿಲ್ಲ ರಾಷ್ಟ್ರಪತಿಗಳನ್ನ ಬೇಕಾದರೆ ಇಂಪೀಚ್ಮೆಂಟ್ ಮಾಡ್ಬೋದು ಆದರೆ ರಾಜ್ಯಪಾಲರನ್ನ ಇಂಪೀಚ್ಮೆಂಟ್ ಮಾಡೋದಕ್ಕೆ ಮಹಾಭಿಯೋಗ ಮಾಡೋದಕ್ಕೆ ಯಾವುದೇ ತರನಂತ ಅವಕಾಶ ಇಲ್ಲ ಈ ತರದ ಅವಕಾಶಗಳನ್ನು ನೀವು ಮಾಡಿಕೊಟ್ರೆ ರಾಜ್ಯಪಾಲರು ಕೂಡ ಏನಂದ್ರೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆ ವಹಿಸಿ ಸರ್ಕಾರದ ವಿರುದ್ಧವಾಗಿ ಅಥವಾ ಏನು ಜನರ ಹಿತದೃಷ್ಟಿಯಿಂದ ಕೆಲವೊಂದಿಷ್ಟು ಕಾರ್ಯಗಳನ್ನು ತೆಗೆದುಕೊಟ್ಟಿರ್ತಾರಲ್ಲ ಅದಕ್ಕೆ ಅವರು ಸಮ್ಮತಿನ ಅಂಕಿತವನ್ನ ಕೊಡ್ತಾ ಹೋಗ್ತಾರೆ ಅಂತೇಳಿ ಪುಂಚಿ ಆಯೋಗ ಇಲ್ಲಿ ರೆಕಮೆಂಡೇಶನ್ ಮಾಡುತ್ತೆ ನೆಕ್ಸ್ಟ್ ನೋಡ್ರಿ ಪುಂಚಿ ಆಯೋಗ ಯಾವುದ್ರ ಮೇಲೆ ರೆಕಮೆಂಡೇಶನ್ಸ್ ಕೊಡುತ್ತೆ ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಮತ್ತೆ ತ್ರೀ ಫಿಫ್ಟಿ ಸಿಕ್ಸ್ ಮೇಲೆ ರೆಕಮೆಂಡೇಶನ್ಸ್ ಅನ್ನ ಅಥವಾ ಶಿಫಾರಸುಗಳನ್ನ ಮಾಡ್ತಾ ಹೋಗುತ್ತೆ ನೋಡ್ರಿ ಇಲ್ಲಿ ತ್ರೀ ಫಿಫ್ಟಿ ಫೈವ್ ಮತ್ತೆ ತ್ರೀ ಫಿಫ್ಟಿ ಸಿಕ್ಸ್ ಅನ್ನ ನೋಡಿದಾಗ ತ್ರೀ ಫಿಫ್ಟಿ ಸಿಕ್ಸ್ ಏನು ನಮಗೆ ನಮಗಿಲ್ಲಿ ಸ್ಟೇಟ್ ಎಮರ್ಜೆನ್ಸಿಯನ್ನು ಹೇಳುತ್ತೆ ಅಂದರೆ ರಾಜ್ಯದ ತುರ್ತು ಪರಿಸ್ಥಿತಿ ಇದೆಯಲ್ಲ ಈ ರಾಜ್ಯದ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ ಪುಂಚಿ ಆಯೋಗ ಏನು ಹೇಳುತ್ತಂದ್ರೆ ಕೇಂದ್ರ ಸರ್ಕಾರ ಏನು ಅಂದ್ರೆ ರಾಷ್ಟ್ರಪತಿಗಳ ಮೂಲಕ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಮತ್ತು ತ್ರೀ ಸಿಕ್ಸ್ಟಿಯನ್ನು ಹೇರಿಸಿ ರಾಜ್ಯ ಸರ್ಕಾರದ ಹಿತಾಸಕ್ತಿಯನ್ನು ನೀವು ತೆಗೆದುಹಾಕ್ಬಾರ್ದು ಬದಲಾಗಿ ನೀವು ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಮತ್ತು ತ್ರೀ ಸಿಕ್ಸ್ಟಿಯನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರದ ಕೆಲಸಗಳನ್ನು ಅಥವಾ ಪವರ್ಸನ್ನು ಕಮ್ಮಿ ಮಾಡಿದ್ರ ಬದಲಾಗಿ ಅವರ ಒಂದು ಹಿತರಕ್ಷಣೆಗೋಸ್ಕರ ನೀವು ಇದನ್ನ ಬಳಸ್ಬೇಕಂತ ಅವರ ಹೇಳ್ತಾರೆ ರಾಜ್ಯ ಸರ್ಕಾರದ ಹಿತರಕ್ಷಣೆಗೋಸ್ಕರ ಅಂದರೆ ಕಂಪ್ಲೀಟ್ ಬ್ರೇಕ್ ಡೌನ್ ಆದಾಗ ಇನ್ ಯಾವುದೇ ಸೊಲ್ಯೂಷನ್ಸ್ ಇಲ್ದಾಗ ಮಾತ್ರ ನೀವೇನಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಮತ್ತೆ ತ್ರೀ ಸಿಕ್ಸ್ಟಿ ಫಿಫ್ಟ್ ತ್ರೀ ಫಿಫ್ಟಿ ಸಿಕ್ಸ್ ಅನ್ನ ಬಳಸ್ಬೇಕಂತ ಹೇಳ್ತಾರೆ ಜೊತೆಗೆ ನೋಡ್ರಿ ರಾಜ್ಯದ ಯಾವುದೇ ಒಂದು ಭಾಗದಲ್ಲಿ ಏನಾದರೂ ದಂಗೆ ಇದ್ದಿದ್ರೆ ಅಥವಾ ಅಲ್ಲಿ ಏನಾದರೂ ಗದ್ದಲಗಳಾಗಿದ್ರೆ ಅಲ್ಲಿ ಅಶಾಂತಿ ಇದ್ರೆ ಸಾರ್ವಜನಿಕ ಸು ಸುವ್ಯವಸ್ಥೆ ಅಥವಾ ಶಾಂತಿ ಇಲ್ಲದೇ ಇದ್ದರೆ ನೀವೇನು ಮಾಡ್ಬೇಕಂದ್ರೆ ಯಾವ ಎಫೆಕ್ಟಿಗೆ ರಿಯೋಟ್ ಎಫೆಕ್ಟ್ ಆಗಿರುತ್ತೆ ಅಂದರೆ ಎಲ್ಲಿ ದಂಗೆ ಎದ್ದಿರ್ತಿಲ್ಲ ಆ ಒಂದು ಭಾಗಕ್ಕೆ ಮಾತ್ರ ನೀವು ಏನಪ್ಪಾ ಅಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸನ್ನು ಅಪ್ಲೈ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ ಈಗ ಏನಾಗುತ್ತೆ ಅಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಇರ್ಬೋದು ಅಥವಾ ತುರ್ತು ಪರಿಸ್ಥಿತಿ ಏನು ಅಂದ್ರೆ ಸಂಪೂರ್ಣ ರಾಜ್ಯಕ್ಕೆ ಇಲ್ಲಿ ಅಪ್ಲೈನ ಮಾಡ್ತಾರೆ ರಾಜ್ಯದ ಒಂದು ಭಾಗಕ್ಕೆ ಮಾಡದೆ ಸಂಪೂರ್ಣ ರಾಜ್ಯಕ್ಕೆ ಏನು ಅಪ್ಲೈ ಮಾಡ್ತಾರಲ್ಲ ಅದ್ರ ಬದಲಾಗಿ ನೀವೇನಪ್ಪ ಅಂದರೆ ಎಲ್ಲಿ ಈ ಥರದ ದಂಗೆಗಳಾಗಿ ಎಲ್ಲಿ ಕಾನೂನಿನ ಸುವ್ಯವಸ್ಥೆ ಇಲ್ಲಲ್ಲ ಅಂಥ ಪ್ರದೇಶಗಳಲ್ಲಿ ಮಾತ್ರ ನೀವು ಆ ಭಾಗದಲ್ಲಿ ಮಾತ್ರ ನೀವೇನು ಮಾಡ್ರಿ ಅಂದ್ರೆ ಈ ಒಂದು ಸ್ಟೇಟ್ ಎಮರ್ಜೆನ್ಸಿನ ಹೇರಿ ಬದಲಾಗಿ ನೀವೇನು ಮಾಡ್ತಿದ್ರಿ ಈಗ ಸಂಪೂರ್ಣವಾಗಿ ರಾಜ್ಯದ ಮೇಲೆ ಈ ಒಂದು ರಾಜ್ಯದ ತುರ್ತು ಪರಿಸ್ಥಿತಿನ ಹೇರ್ತಿದ್ರಿ ಈ ತರನಾಗಿ ಮಾಡ್ಬೇಡ್ರಿ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಅದನ್ನ ಸೀಮಿತ ಮಾಡ್ರಿ ಅಂತ ಅವರು ಹೇಳ್ತಾರೆ ಆಮೇಲೆ ನೋಡ್ರಿ ಈ ತರದ ತುರ್ತು ಪರಿಸ್ಥಿತಿನ ಹೇರಿತಾರಲ್ಲ ಅದು ಕನಿಷ್ಠ ಏನಾಗಿರ್ಬೇಕಪ್ಪ ಅಂದ್ರೆ ಮೂರು ತಿಂಗಳ ಕಾಲಾವಕಾಶ ಆದ್ರೂ ಇರಬೇಕು ಈಗ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಏನಾದ್ರೂ ನೋಡ್ರಿ ಪ್ರೆಸಿಡೆಂಟ್ ರೂಲ್ ಅನ್ನ ಫೋರ್ಟಿ ಏಟ್ ಡೇಸ್ ಫಿಫ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಈ ಥರನಾಗಿ ಇಂಪೋಸ್ ಅನ್ನ ಮಾಡ್ತಾರಲ್ಲ ಅದ್ರ ಬದಲಾಗಿ ಅಂದರೆ ಒಂದು ಸರಿ ನಾವು ಒಂದ್ಸರಿ ನೀವೇನಾದರೂ ಪ್ರೆಸಿಡೆಂಟ್ಸ್ ರೂಲ್ ಅಥವಾ ಸ್ಟೇಟ್ ಎಮರ್ಜೆನ್ಸಿನ ಇಂಪ್ಲೈ ಮಾಡಿದ್ರೆ ಯಾಕಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸಲ್ಲಿ ನಾವೇನು ಸ್ಟೇಟ್ ಎಮರ್ಜೆನ್ಸಿ ಅಂತ ಕರಿತೀವಲ್ಲ ಅದನ್ನ ಪ್ರೆಸಿಡೆಂಟ್ ರೂಲ್ ಅಂತಲೂ ಕೂಡ ಕರಿತೀವಿ ಇದನ್ನ ಇಂಪೋಸ್ ಮಾಡಿದ್ರೆ ಹೇರಿಕೆ ಮಾಡಿದ್ರೆ ಕನಿಷ್ಠ ಪಕ್ಷ ಏನಪ್ಪ ಅಂದರೆ ಅದು ಮೂರು ತಿಂಗಳು ಕಾಲಾವಕಾಶ ಆದರೂ ಇರಬೇಕು ಶಿಫಾರಸನ್ನು ಶಿಫಾರಸನ್ನ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ಪುಂಚಿ ಕಮಿಷನ್ ಏನ್ ರೆಕಮೆಂಡೇಶನ್ಸ್ ಮಾಡ್ತಾ ಹೋಗುತ್ತಂದ್ರೆ ಈಗ ನೋಡ್ರಿ ಎಲ್ಲಾದ್ರೂ ಕಮ್ಯೂನಲ್ ವೈಲೆನ್ಸ್ ಆದಾಗ ಕಮ್ಯೂನಲ್ ವೈಲೆನ್ಸ್ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಕೋಮು ಗಲಭೆ ಅಂತ ಕರಿತೀವಿ ಈ ಕೋಮು ಗಲಭೆ ಆದಾಗ ಯಾಕಂದ್ರೆ ಕಮ್ಯೂನಲ್ ವೈಲೆನ್ಸ್ ಬಿಲ್ ಇದೆಯಲ್ಲ ಸೊ ಈ ಬಿಲ್ ಅಲ್ಲಿ ಮಾಡುತ್ತೆ ಮಾಡುತ್ತಂದ್ರೆ ಎಲ್ಲಾದ್ರೂ ಕೋಮು ಗಲಭೆ ಆದ್ರೆ ಅಲ್ಲಿ ರಾಜ್ಯ ಸರ್ಕಾರ ಹೇಳಿದ ಮೇಲೆ ಮಾಡುತ್ತೆ ಮಾಡ್ತಂದ್ರೆ ಕೇಂದ್ರ ಸರ್ಕಾರ ತನ್ನ ಪಡೆಗಳನ್ನು ನಿಯೋಜನೆಯನ್ನು ಮಾಡುತ್ತೆ ಆದ್ರೆ ಪುಂಚಿ ಆಯೋಗ ಏನು ಹೇಳುತ್ತಪ್ಪ ಅಂದ್ರೆ ಈ ತರನಾಗಿ ಕೋಮು ಗಲಭೆ ಆದಾಗ ಏನು ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ತನ್ನ ಪಡೆಗಳನ್ನು ಇಮಿಡಿಯೇಟ್ ಏನು ಮಾಡಬೇಕಂದ್ರೆ ಅಲ್ಲಿ ನಿಯೋಜನೆಯನ್ನ ಮಾಡಬೇಕು ರಾಜ್ಯ ಸರ್ಕಾರದ ಪರ್ಮಿಷನ್ಸ್ಗೋಸ್ಕರ ಕಾಯಬಾರ್ದು ಕೇಂದ್ರ ಸರ್ಕಾರ ತನ್ನ ಪಡೆಗಳನ್ನ ನಿಯೋಜನೆ ಮಾಡಬೇಕು ಇನ್ ಕೇಸ್ ನೋಡ್ರಿ ಕೋಮು ಗಲಭೆ ಸಂದರ್ಭದಲ್ಲಿ ನೀವೇನು ಪಡೆಗಳನ್ನ ನಿಯೋಜನೆ ಮಾಡಿರ್ತೀರ ಸಶಸ್ತ್ರ ಪಡೆಗಳನ್ನ ನಿಯೋಜನೆ ಮಾಡಿರ್ತೀರಲ್ಲ ಇದು ಒಂದು ವಾರದಕ್ಕಿಂತ ಜಾಸ್ತಿ ಏನಾದರೂ ಇದ್ರೆ ಅವಾಗ ಮಾತ್ರ ನೀವೇನು ಮಾಡಬೇಕಂದ್ರೆ ರಾಜ್ಯ ಸರ್ಕಾರದ ಜೊತೆಗೆ ಪರ್ಮಿಷನ್ಸನ್ನು ತೆಗೆದುಕೊಳ್ಬೇಕಂತ ಹೇಳ್ತಾರೆ ಅಂದ್ರೆ ಕೋಮು ಗಲಭೆ ಆದ ತಕ್ಷಣ ನೀವು ಕೇಂದ್ರ ಸರ್ಕಾರ ಏನ್ ಮಾಡಬೇಕಂದ್ರೆ ಎಲ್ಲಿ ಕೋಮು ಗಲಭೆ ಆಗಿದ್ದಿಲ್ಲ ಆ ಸ್ಥಳಕ್ಕೆ ಕೇಂದ್ರ ಸರ್ಕಾರದ ಸಶಸ್ತ್ರ ಪಳೆಗಳನ್ನ ಕಳಿಸಬೇಕು ಅದು ಒಂದು ವಾರದವರೆಗೂ ಮಾತ್ರ ಇರಬೇಕಂತ ಹೇಳ್ತಿದ್ದಾರೆ ಇನ್ ಕೇಸ್ ಒಂದು ವಾರದಕ್ಕಿಂತ ಜಾಸ್ತಿ ಇದ್ರೆ ಅವಾಗ ನೀವೇನು ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರದ ಪರ್ಮಿಷನ್ಸ್ ಅನ್ನ ತೆಗೆದುಕೊಳ್ಬೇಕಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಕನ್ಕರೆಂಟ್ ಬಿಲ್ ಬಗ್ಗೆ ಹೇಳ್ತಾರೆ ಕನ್ಕರೆಂಟ್ ಲಿಸ್ಟ್ ಏನಿದೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಮೂರು ಲಿಸ್ಟ್ ಇದೆ ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಮತ್ತೆ ಇನ್ನೊಂದು ಯಾವ್ದು ಅಂದ್ರೆ ಕಣ್ಕರೆಂಟ್ ಲಿಸ್ಟ್ ಅಂತ ನಾವು ಕರಿತೀವಿ ಸೊ ಇದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಕರಿತೀವಿ ಕೇಂದ್ರ ಪಟ್ಟಿ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಕಾನೂನನ್ನ ರಚಿಸುವಂತ ಅಧಿಕಾರ ಇರುತ್ತೆ ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕಾನೂನನ್ನ ರಚಿಸುವಂತ ಅಧಿಕ ಕಾಯ್ದೆಯನ್ನು ರಚಿಸುವಂತ ಅಧಿಕಾರ ಇರುತ್ತೆ ಕನ್ಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿಲಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಏನಂದ್ರೆ ಕಾನೂನುಗಳನ್ನು ಮಾಡಬಹುದು ಇನ್ ಕೇಸ್ ನೋಡ್ರಿ ಕೇಂದ್ರ ಸಮವರ್ತಿ ಪಟ್ಟಿಲಿ ಏನಪ್ಪ ಅಂದರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಕಾನೂನುಗಳನ್ನು ರಚಿಸಿದ್ರೆ ಎರಡು ಒಂದಕ್ಕೊಂದು ಓವರ್ಲ್ಯಾಪ್ ಆದ್ರೆ ಅಂದ್ರೆ ಅದೇ ವಿಷಯದ ಮೇಲೆ ಕೇಂದ್ರ ಸರ್ಕಾರನು ಕಾನೂನನ್ನು ರಚಿಸ್ತು ಅದೇ ವಿಷಯದ ಮೇಲೆ ರಾಜ್ಯ ಸರ್ಕಾರನು ಕಾನೂನನ್ನು ರಚಿಸಿದ್ರೆ ಕೇಂದ್ರ ಸರ್ಕಾರದ ಕಾನೂನು ಏನಾಗುತ್ತೆ ಅಂದರೆ ರಾಜ್ಯ ಸರ್ಕಾರದ ಕಾನೂನನ್ನು ಓವರ್ ರೈಡ್ ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರದ ಕಾನೂನಿಗೆ ಮೇಲ್ಗೈ ಬರುತ್ತೆ ಇಂಥ ಒಂದು ವಿಷಯದಲ್ಲಿ ನೀವೇನು ಮಾಡ್ಬೇಕಂತೇಳಿ ಪುಂಚಿ ಕಮಿಷನ್ಸ್ ರೆಕಮೆಂಡೇಶನ್ಸ್ನ ಕೊಡುತ್ತೆ ಸೊಡ್ರಿ ಸಮವರ್ತಿ ಪಟ್ಟಿಲ್ ನೀವೇನಾದರೂ ಕಾನೂನುಗಳನ್ನು ಮಾಡ್ತಿದ್ರೆ ನೀವೇನು ಮಾಡ್ಬೇಕಪ್ಪ ಅಂದರೆ ಯಾವ ವಿಷಯದಲ್ಲಿ ಕಾನೂನುಗಳನ್ನು ಮಾಡ್ತಿದ್ರಲ್ಲ ಅದನ್ನೇನು ಮಾಡ್ಬೇಕಂದ್ರೆ ಇಂಟರ್ಸ್ಟೇಟ್ ಕೌನ್ಸಿಲ್ ಮೂಲಕ ಸೊಡ್ರಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನಿದಿಲ್ಲ ಈ ಒಂದು ಇಂಟರ್ಸ್ಟೇಟ್ ಕೌನ್ಸಿಲ್ ಮೂಲಕ ಏನ್ ಮಾಡ್ಬೇಕಂದ್ರೆ ರಾಜ್ಯಗಳ ಜೊತೆಗೆ ಸಮಾಲೋಚನೆಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಈ ಸಮಾಲೋಚನೆಯನ್ನ ಮಾಡಿ ಆಮೇಲೆ ನೀವೇನ್ ಅಂದ್ರೆ ಅದ್ರ ಮೇಲೆ ಕಾನೂನನ್ನ ರಚನೆ ಮಾಡ್ಬೇಕಂತ ಹೇಳ್ತಾರೆ ಯಾಕಂದ್ರೆ ನೋಡ್ರಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡುಗಳು ಎರಡೂ ಸರ್ಕಾರಗಳು ಕಾನೂನನ್ನ ರಚನೆ ಮಾಡೋದ್ರಿಂದ ಇಂಟರ್ಸ್ಟೇಟ್ ಕೌನ್ಸಿಲ್ ಮೂಲಕ ನೀವು ಸಮಾಲೋಚನೆಯನ್ನ ಮಾಡಿದಾಗ ಆ ಒಂದು ಕಾನೂನು ಏನಾಗಿರುತ್ತೆ ಅಂದ್ರೆ ಎಲ್ಲರಿಗೂ ಉಪಯೋಗವಾಗೋಂಗೆ ಇರುತ್ತೆ ನೆಕ್ಸ್ಟ್ ನೋಡಿರಿ ಆಂತ್ರಿಕ ಭದ್ರತೆ ಬಗ್ಗೆ ಪುಂಜಿ ಕಮಿಷನ್ ಏನು ರೆಕಮೆಂಡೇಶನ್ಸನ್ನು ಮಾಡುತ್ತಪ್ಪ ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲನ್ನು ತೆಗೀರಿ ಅಂತ ಅವರು ಹೇಳ್ತಾರೆ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲನ್ನು ತೆಗೀರಿ ಅಂತ ಹೇಳ್ತಾರೆ ಅಂದರೆ ಯು ಎಸ್ ಅಲ್ಲಿ ಯಾವ ತರನಾಗಿ ಒಂದು ಡಿಪಾರ್ಟ್ಮೆಂಟ್ ಇದೆ ಎಸ್ಪೆಷಲಿ ನೋಡ್ರಿ ಯು ಎಸ್ ಅಲ್ಲಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದೇ ಥರನಾಗಿ ನೀವು ಭಾರತದಲ್ಲಿ ಏನು ಮಾಡಬೇಕಂದ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅಂತ ತೆಗಿಬೇಕು ಏನು ಮಾಡ್ತಾರೆ ಅಂದರೆ ನೋಡ್ರಿ ಎಲ್ಲಾದರೂ ಆಂತ್ರಿಕ ಭದ್ರತೆ ಎದುರಾದಾಗ ದೇಶದಲ್ಲಿ ನೋಡ್ರಿ ಯಾವ ಥರನಾಗಿ ಆಂತ್ರಿಕ ಭದ್ರತೆ ಎದುರಾಗ್ತದಲ್ಲ ಅವಾಗೆ ಸೂಪರ್ಸೀಡಿಂಗನ್ನು ಅಥವಾ ಅದನ್ನು ನೋಡ್ಕೊಳ್ಳೋದನ್ನು ಯಾರು ಮಾಡ್ತಾರೆ ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅವರು ನೋಡ್ಕೋತಾರೆ ಈಗ ಬಾಹ್ಯ ಭದ್ರತೆಯನ್ನು ನಮ್ಮ ಭಾರತ ಸರ್ಕಾರ ಆರ್ಮಿ ಮೂಲಕ ಏನು ಪ್ರೊಟೆಕ್ಟನ್ನು ಮಾಡುತ್ತಲ್ಲ ಅದೇ ಥರನಾಗಿ ಆಂತ್ರಿಕ ಭದ್ರತೆ ಬಂದಾಗ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಇರಬೇಕಂತ ಹೇಳ್ತಾರೆ ಈ ಒಂದು ಕೌನ್ಸಿಲ್ ನೋಡ್ರಿ ಕನಿಷ್ಠ ಪಕ್ಷ ಏನಪ್ಪ ಅಂದರೆ ವರ್ಷದಲ್ಲಿ ಒಂದ್ಸರ್ನಾದ್ರೂ ಇವರು ಭೇಟಿ ಆಗಬೇಕು ಅಂದ್ರೆ ಚರ್ಚೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಜೊತೆ ನೋಡಿರಿ ಯಾವ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದರೆ ಕೋಮು ಗಲಭೆಗಳಾಗಿರುತ್ತಲ್ಲ ಈ ಕೋಮು ಗಲಭೆಗಳಾದಂಥ ಪ್ರದೇಶದಲ್ಲಿ ಏನು ಮಾಡ್ಬೇಕಂದ್ರೆ ಈ ಒಂದು ಕೌನ್ಸಿಲ್ ಐದು ಸದಸ್ಯರು ಏನು ಮಾಡ್ಬೇಕಂದ್ರೆ ಎರಡು ದಿನದ ಒಳಗಾಗಿ ಆ ಕೋಮು ಗೊಲ ಕೋಮು ಗಲಭೆ ನಡೆದಂಥ ಪ್ರದೇಶಗಳಿಗೆ ವಿಸಿಟ್ ಮಾಡಬೇಕು ಭೇಟಿಯನ್ನು ಮಾಡ್ಬೇಕಂತೇಳಿ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾರೆ ಇದಾದ್ಮೇಲೆ ನೋಡಿರಿ ನೆಕ್ಸ್ಟ್ ನಾವು ಟ್ರೀಟೀಸ್ ನೋಡಿದಾಗ ಈಗ ಏನಂದ್ರೆ ಕೇಂದ್ರ ಸರ್ಕಾರ ಏನು ಮಾಡಿರುತ್ತಪ್ಪ ಅಂದರೆ ಕೆಲವೊಂದಿಷ್ಟು ಫಾರಿನ್ ನೇಷನ್ಸ್ ಮಾಡಿರುತ್ತೆ ಅಂದ್ರೆ ಒಪ್ಪಂದಗಳನ್ನು ಮಾಡಿರುತ್ತೆ ಈ ಒಂದು ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳ ಮೇಲೂ ಕೂಡ ಅವರಿಗೆ ಕಾನೂನು ಮಾಡುವಂಥ ಅಧಿಕಾರ ಇದೆ ಸೊಡ್ರಿ ಪಾರ್ಲಿಮೆಂಟಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ಅಲ್ಲಿ ಏನು ಮಾಡ್ತಾರೆ ಅಂದರೆ ರಾಜ್ಯ ಪಟ್ಟಿಗಳ ಮೇಲೆ ಕಾನೂನು ಮಾಡುವಂಥ ಅಧಿಕಾರವನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನೋಡಿರಿ ರಾಜ್ಯಸಭಾ ಏನಾದರೂ ರೆಸುಲ್ಯೂಷನನ್ನು ಪಾಸ್ ಮಾಡಿದಾಗ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಅವರಿಗೆ ರಿ ರಿಕ್ವೆಸ್ಟನ್ನು ಮಾಡಿದಾಗ ಇನ್ ಕೇಸ್ ಫಾರಿನ್ ಟ್ರೀಡೀಸನ್ನು ಅಥವಾ ಇಂಟರ್ನ್ಯಾಷನಲ್ ಒಪ್ಪಂದಗಳನ್ನು ಅವರು ಜಾರಿ ಮಾಡಬೇಕಾದ್ರೆ ಇಂಥ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ರಾಜ್ಯ ಪಟ್ಟಿ ಮೇಲೆ ಕಾನೂನುಗಳನ್ನು ಮಾಡ್ತಾರೆ ಸೊ ಈ ತರನಾಗಿ ಕಾನೂನುಗಳನ್ನು ಮಾಡ್ಬೇಕಾರೆ ಅಥವಾ ಒಪ್ಪಂದಗಳನ್ನು ಮಾಡಬೇಕಾರೆ ನೀವೇನು ಮಾಡಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಪ್ರಾತಿನಿಧ್ಯವನ್ನು ಹೇಳಿ ಪುಂಚಿ ಆಯೋಗ ಹೇಳುತ್ತೆ ಸೊ ಟ್ರಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡ್ಕೋಬೇಕಾರೆ ರಾಜ್ಯ ಸರ್ಕಾರಕ್ಕೆ ನೀವೇನು ಮಾಡಬೇಕಂದ್ರೆ ಪ್ರಾತಿನಿಧ್ಯವನ್ನು ಕೊಡಬೇಕಂತ ಹೇಳ್ತಾರೆ ಯಾಕೆ ಪ್ರಾತಿನಿಧ್ಯವನ್ನು ಕೊಡಬೇಕಂದ್ರೆ ರಾಜ್ಯ ಸರ್ಕಾರ ನೋಡ್ರಿ ಅಲ್ಲಿ ಒಪ್ಪಂದ ಮಾಡ್ಕೋಬೇಕ್ರೆ ತನ್ನ ಒಂದು ವರೀಸ್ ಏನಿದೆ ಅಂದರೆ ಅಲ್ಲಿ ಇರುವಂಥ ಸಂದರ್ಭಕ್ಕೆ ತಕ್ಕಂಥ ಕೆ ಆಗುವಂಥ ಕುಂದುಕೊರತೆಗಳೇನು ಯಾವ ವಿಷಯದ ಮೇಲೆ ನಾವು ಹೆಚ್ಚಿನ ಗಮನ ಹರಿಸ್ಬೇಕು ಹೇಗೆ ನಾವು ರಿಸೋರ್ಸನ್ನು ಅಲೋಕೇಟ್ ಮಾಡಬೇಕು ಈ ಎಲ್ಲ ವಿಷಯಗಳ ಮೇಲೆ ಏನಂದರೆ ರಾಜ್ಯ ಸರ್ಕಾರ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಪ್ರಾತಿನಿಧ್ಯವನ್ನು ಕೊಡಬೇಕು ಯಾವಾಗ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ನೀವು ಪ್ರಾತಿನಿಧ್ಯವನ್ನು ಕೊಡಬೇಕಂತ ಹೇಳ್ತಾರೆ ಇದಾದ್ಮೇಲೆ ಮೇಲೆ ನೋಡ್ರಿ ತುಂಬ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಮುಂಚೆ ಆಯೋಗದೇನಪ್ಪ ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದ್ರಲ್ಲಿ ರಾಜ್ಯಪಾಲರ ಒಂದು ಪಾತ್ರ ಅಂದರೆ ಎಲೆಕ್ಷನ್ಸ್ ಆದಮೇಲೆ ನೋಡ್ರಿ ಮುಖ್ಯಮಂತ್ರಿಗಳನ್ನ ಯಾವ ಥರನಾಗಿ ಆಯ್ಕೆ ಮಾಡಬೇಕು ಯಾವ ಆರ್ಡ್ರಲ್ಲಿ ಆಯ್ಕೆ ಮಾಡ್ಬೇಕು ಅನ್ನೋದಕ್ಕೆ ಅವರು ಶಿಫಾರಸುಗಳನ್ನು ಕೊಡ್ತಾರೆ ಏನಪ್ಪ ಅಂದರೆ ಎಲೆಕ್ಷನ್ ಚುನಾವಣೆ ಹೋಗೋದಕ್ಕಿಂತ ಮುಂಚೆ ಪ್ರೀಪೋಲ್ ಅಲಯನ್ಸಸ್ ಆಗಿದ್ರೆ ಚುನಾವಣಾ ಪೂರ್ಣ ಏನಾದರೂ ಮೈತ್ರಿ ಆಗಿದರೆ ಅಲ್ಲಿ ಅವರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿದ್ರೆ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಂದಿದ್ರೆ ಆ ಒಂದು ಲೀಡರ್ ಏನಿರ್ತಾರಲ್ಲ ಅವ್ರನ್ನ ಕರೆದು ಸರ್ಕಾರ ರಚನೆ ಮಾಡೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳ್ತಾರೆ ಇಲ್ಲ ಯಾವುದೇ ತರನಾಗಿ ಕೊಹ್ಲಿ ಇರಲಿಲ್ಲ ಅಂತಂದ್ರೆ ಈಗ ನೋಡ್ರಿ ಮೊನ್ನೆ ನಡೆದಂಥ ಕರ್ನಾಟಕ ಎಲೆಕ್ಷನ್ಸ್ ಇರ್ಬೋದು ಅದಕ್ಕಿಂತ ಮುಂಚೆ ನಡೆದಂಥ ಕರ್ನಾಟಕ ಎಲೆಕ್ಷನ್ಸನ್ನು ನೀವು ಗಮನ ಹರಿಸಿದಾಗ ಇಲ್ಲೇನಾಗಿತ್ತಪ್ಪ ಅಂದ್ರೆ ಪೂರ್ತಿ ಮೆಜಾರಿಟಿ ಸಿಕ್ಕಿದ್ದಿಲ್ಲ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ಸನ್ನು ನೀವು ಗಮನ ಹರಿಸಿದಾಗ ನೋಡ್ರಿ ನಮ್ಮ ರಾಜ್ಯದಲ್ಲಿ ಪೂರ್ತಿ ಮೆಜಾರಿಟಿ ಸಿಕ್ಕಿದ್ದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ಯಾವುದೇ ಪಕ್ಷಕ್ಕೆ ಪೂರ್ಣ ಪ್ರಮಾಣದ ಮೆಜಾರಿಟಿ ಸಿಗದೇ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ನೀವು ಯಾವ ಥರನಾಗಿ ಸೆಲೆಕ್ಟ್ ಮಾಡ್ಬೇಕು ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ ಮೊದಲೇದಾಗಿ ನೋಡಿರಿ ಮುಖ್ಯಮಂತ್ರಿಗಳನ್ನ ಯಾವ ಥರನಾಗಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಪ್ರೀಪೋಲ್ ಅಲಯನ್ಸಸ್ ಏನಿರುತ್ತೆ ಪ್ರೀ ಪ್ರೀಪೋಲ್ ಅಲಯನ್ಸಸ್ ಏನಿರುತ್ತೆ ಅಂದರೆ ಯಾವ ಒಂದು ಪಕ್ಷಗಳೇನಪ್ಪ ಅಂದರೆ ಚುನಾವಣಾ ಪೂರ್ಣ ಮೈತ್ರಿಯನ್ನು ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಕರೆದು ನೀವು ಏನು ಮಾಡಬೇಕಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಇವರು ಮೆಜಾರಿಟಿಯನ್ನು ಹೊಂದಿದಾಗ ಇನ್ ಕೇಸ್ ನೋಡ್ರಿ ಪೋಲ್ ಅಲಯನ್ಸ್ ಯಾವುದೇ ತರ ಅಂತ ಮೆಜಾರಿಟಿ ಇಲ್ಲದೆ ಇಲ್ಲದಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಏನಿದೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಏನಿದೆಲ್ಲ ಇವ್ರಿಗೆ ಕರೆದೇ ನೀವು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಇವ್ರು ಏನ್ ಮಾಡ್ಬೇಕಂದ್ರೆ ಇಂಡಿಪೆಂಡೆನ್ಸ್ ಏನಿದ್ದಾರೆ ಸ್ವತಂತ್ರರು ಏನಿದಾರಲ್ಲ ಆ ಸ್ವತಂತ್ರ ಪಕ್ಷದವ್ರ ಜೊತೆಗೆ ಅಥವಾ ಇಂಡಿಪೆಂಡೆನ್ಸ್ ಮೂಲಕ ಸರ್ಕಾರನ ರಚನೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಇದಾದ್ಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ಬೇಕಂದ್ರೆ ನೋಡ್ರಿ ಪೋಸ್ಟ್ ಪೋಲ್ ಅಲಯನ್ಸಸ್ ಅಂದ್ರೆ ಚುನಾವಣೆ ಆದ್ಮೇಲೆ ಮೈತ್ರಿ ಏನಾಗಿರ್ತಾರಲ್ಲ ಸೊ ಆ ಮೈತ್ರಿ ಆದಂಥವ್ರಿಗೆ ಏನಪ್ಪ ಅಂದರೆ ನಂಬರ್ಸ್ ಇದ್ರೆ ಅಂದರೆ ಸಿಂಪಲ್ ಮೆಜಾರಿಟಿ ನಂಬರ್ಸ್ ಇದ್ರೆ ಅಂಥವ್ರಿಗೆ ನೀವು ಏನು ಮಾಡ್ಬೇಕಂದ್ರೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಇದಾದಮೇಲೆ ಈ ಮೂರು ಮೂರೂ ಆಪ್ಷನ್ಸ್ ನಿಮ್ಗೆ ಇಲ್ಲದೇ ಇದ್ದಾಗ ಏನು ಮಾಡ್ಬೇಕಪ್ಪ ಅಂದರೆ ನೀವು ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟೀಸ್ ಅಲಯೆನ್ಸಸ್ ಅನ್ನು ಮಾಡಿಕೊಂಡು ಅವರು ಮೆಜಾರಿಟಿನ ಪ್ರೂವ್ ಮಾಡೋದಿದ್ರೆ ಅವರಿಗೆ ನೀವು ಪ್ರಿಫರೆನ್ಸನ್ನು ಕೊಡಬೇಕಂತ ಹೇಳ್ತಾರೆ ಅಂದರೆ ಗವರ್ನರ್ಗೆ ಒಂದು ಡಿಸ್ಕ್ರಿಷನ್ ಪವರ್ ಇರುತ್ತೆ ಚುನಾವಣೆ ಆದ್ಮೇಲೆ ನೋಡಿರಿ ಸರ್ಕಾರ ರಚನೆ ಮಾಡೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಹಾತೊರಿತಿರ್ತವೆ ಅಲ್ಲಿ ಯಾರಿಗೆ ನೀವು ಅವಕಾಶವನ್ನು ಮಾಡಿಕೊಡ್ತೀರಿ ಅನ್ನೋದಕ್ಕೆ ಮುಖ್ಯ ಪ್ರಶ್ನೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಯಾರಿಗೆ ನೀವು ಮಾಡಿಕೊಡ್ಬೇಕು ಅನ್ನೋದಕ್ಕೆ ನೋಡ್ರಿ ಪುಂಚಿ ಆಯೋಗ ಏನು ಹೇಳುತ್ತೆ ಅಂದರೆ ಚುನಾವಣಾ ಪೂರ್ಣ ಮೈತ್ರಿ ಮಾಡಿಕೊಂಡಂಥ ಒಂದು ಪಕ್ಷ ಇದು ಯಾವಾಗಂದರೆ ಯಾವುದೇ ಪಕ್ಷಕ್ಕೆ ಅಬ್ಸುಲ್ಯೂಟ್ ಮೆಜಾರಿಟಿ ಬರದೇ ಇದ್ದಾಗ ಇನ್ ಕೇಸ್ ಮೆಜಾರಿಟಿ ಬಂದರೆ ಇದು ಸಮಸ್ಯೆ ಇರೋದಿಲ್ಲ ಮೆಜಾರಿಟಿ ಬರದೇ ಇದ್ದಾಗ ಅಂದರೆ ಅತಂತ್ರ ಪರಿಸ್ಥಿತಿ ಏರ್ಪಾಡಾದಾಗ ಈ ಒಂದು ಪ್ರಿಫರೆನ್ಸನ್ನು ಕೊಡಬೇಕಂತೇಳಿ ಪುಂಚಿ ಆಯೋಗ ಇಲ್ಲಿ ಹೇಳುತ್ತೆ ಸೊಡ್ರಿ ಮೊನ್ನೆ ನಾವು ಸರ್ಕಾರಿಯ ಆಯೋಗದ ಬಗ್ಗೆ ಡಿಸ್ಕಸ್ ಏನು ಮಾಡಿದ್ವಿ ಇವತ್ತು ಪುಂಚ ಆಯೋಗದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇದೇ ಥರನಾಗಿ ನಾವೇನಪ್ಪ ಅಂದರೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು